हाय हेलो फ्रेंड्स, वेलकम बैक टू माय चैनल कर्नाटक मंदी केरला लाइफ। वीक्षक नानिवत रेसीपी बंदी इवत ब्रेड फ्रूट करी हेंगे तोर्सकोड़ी नोड़ी इनकल हलसिन कायर ब्रेड फ्रूट अंत करावि मलना कैंडबरत दीवी हलसु जीगुजे बेरु हलसु अंत बेरे बेरे हेसरिनिंद करितर इदु बीपी शुगर कैंसर नंतह रोगगळन्न बरलारदंग तडगट्टुत्ते इदक्क 1 कप तेंगिनकाय तुरिबेकु गरम मसाला खारद पुडी अरशिन पुडी आमेले सासवे बेकु ईरुळ्ळि सांबार ईरुळ्ळि बेकु टोमेटो बेकु एण्णे आमेले स्वल्प करिबेवु बेकु नोड़ी मदलिए कई एण्णे हच्चिकोंडु इदन्न सिप्पेल सुलकोंडु सन पीस माडि कट माड्कोबेकागुत्ते नोड़ी ई तर पीस माड्कोंडु नानु नीरागि इट्कोंडिनि नीरागि इट्कोबेकागुत्ते इल्लंद्रे अदु कप् आगुत्ते ईग नानु अर्ध भाग मात्र अदु तगोंडिनि तगोंडु पीस माड्कोंडिनि इदु तळ्कोंडु इट्कोबेकागुत्ते आमेले नावु इदु कुदिसागि इट्कोंतीवि अदक्के स्वल्प अरिशिण पुडि हाकोंडु कुदिस्कोंतीनि ಈಗ ಮಸಾಲಾ ರೆಡಿ ಮಾಡ್ಕೋಬೇಕಾಗುತ್ತೆ ತುರಿದಂತ ತೆಂಗಿನಕಾಯಿ ನಾನು ಹಾಕೊಂಡ ಅದನ್ನ ಫ್ರೈ ಮಾಡ್ಕೊಂತೀನಿ ಸ್ವಲ್ಪ ಕಲರ್ ಅದು ಚೇಂಜ್ ಆದಮೇಲೆ 1 ಚಮಚ ನಾನು ಧನಿಯಾ ಪುಡಿ ಹಾಕೊಂತೀನಿ ಆಮೇಲೆ 1.5 ಚಮಚ ನಾನು ಮೆಣಸಿನ ಪುಡಿ ಹಾಕೊಂತೀನಿ ಖಾರ ಇತ್ತಂದ್ರೆ ನೀವು 1 ಸ್ಪೂನ್ ಹಾಕೋರಿ 1 ಚಮಚ ನಾನು ಗರಂ ಮಸಾಲಾ ಹಾಕೊಂತೀನಿ ಹಾಕೊಂಡು ಚಂದಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂತೀನಿ ಫ್ರೈ ಮಾಡ್ಕೊಂಡು ಒಂದು ಬ್ರೌನ್ ಕಲರ್ ಇದು ಬರಬೇಕಾಗುತ್ತೆ ಆಮೇಲೆ ಇದು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕೊಂಡು ಸಣ್ಣಗೆ ರುಬ್ಬಕೋಬೇಕು ನೋಡಿ ಇದು ಬೆಂದ ಮೆತ್ತಗಾಗೈತಿ ಇಷ್ಟು ಸಾಕು ಈಗ ಒಂದು ಪಾತ್ರೆ ಬಿಸಿ ಆದಮೇಲೆ 1 ಚಮಚ ಎಣ್ಣೆ ಹಾಕೊಂಡಿನಿ ಅದಕ್ಕೆ ಈಗ ಹಸಿ ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ಫ್ರೈ ಮಾಡ್ಕೊಂತೀನಿ ಒಂದು ಈರುಳ್ಳಿಯನ್ನ ನಾನು ಉದ್ದುದ್ದಾಗಿ ಹೆಚ್ಚಿಕೊಂಡು ಇಟ್ಕೊಂಡಿನಿ ಅದನ್ನ ಟೊಮೆಟೊ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂತೀನಿ ಬ್ರೌನ್ ಕಲರ್ ಬರುವವರೆಗೂ ಒಂದು ಫ್ರೈ ಮಾಡ್ಕೋರಿ ಈಗ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಮಸಾಲಾ ಅದನ್ನ ಹಾಕೊಂತೀನಿ ಈಗ ಒಂದು 2 ನಿಮಿಷ ಇದನ್ನ ಕುದಿಸ್ಕೋಬೇಕು ಈಗ ಬ್ರೆಡ್ ಫ್ರೂಟ್ ಅನ್ನು ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನ ಇದರೊಳಗೆ ಹಾಕೊಂತೀನಿ ಮತ್ತೊಂದು 2 ನಿಮಿಷ ಇದನ್ನ ಬೇಯಿಸ್ಕೋಬೇಕು ಈಗ 1 ಟೇಬಲ್ ಸ್ಪೂನ್ ಉಪ್ಪು ಹಾಕೊಂತೀನಿ ಈಗ ಒಗ್ಗರಣೆ ಹಾಕೋಬೇಕು ಒಂದು ಪ್ಯಾನ್ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ನಾನು ಎಣ್ಣೆ ಹಾಕೋತೀನಿ ಒಂದು ಟೀಸ್ಪೂನ್ ಸಾಸಿವೆ ಹಾಕೋತೀನಿ ಒಂದು 7 ರಿಂದ 8 ಸಾಂಬಾರ್ ಈರುಳ್ಳಿಯನ್ನ ಹಾಕೋತೀನಿ ಒಂದು 4 ಒಣಮೆಣಸಿನಕಾಯಿನ ಹಾಕೋತೀನಿ ಸ್ವಲ್ಪ ಕರಿಬೇವು ಹಾಕೊಂಡು ಇದನ್ನ ಚಂದಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಫ್ರೈ ಆದಮೇಲೆ ಇದನ್ನ ನಾವು ಇಟ್ಕೊಂಡಿದ್ವಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದರೊಳಗೆ ಇದನ್ನ ಹಾಕೊಂತೀನಿ ನೋಡಿ ಈಗ ಇದು ರೆಡಿ ಆಗೈತಿ ಬ್ರೆಡ್ ಫ್ರೂಟ್ ಕರಿ ರೆಡಿ ಆಗೈತಿ ಸೈಡ್ ಡಿಶ್ ಆಗಿ ಚಪಾತಿ ಒಳಗೆ ರೊಟ್ಟಿ ಒಳಗೆ ಅನ್ನದ ಒಳಗೆ ಪೂರಿ ಒಳಗೆ ತಿನ್ನಬಹುದು ಬಹಳ ಟೇಸ್ಟ್ ಇರುತ್ತೆ ನಿಮಗೆ ಇದು ಸಿಕ್ತಂದ್ರ ಖಂಡಿತ ಟ್ರೈ ಮಾಡ್ರಿ ಕಾಮೆಂಟ್ ಮೂಲಕ ನನಗೆ ತಿಳಿಸ್ರೆ ಹೆಂಗಾಗಿತ್ತು ಅಂತ ಹೊಸದಾಗಿ ಯಾರು ನೋಡಕತ್ತೀರಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್